ವೆಲ್ಕಮ್ ಟು ಆರ್ಟ್ ಆರ್ತಿ ಚಾನೆಲ್. ಇಂದಿನ ವಿಡಿಯೋದಲ್ಲಿ A4 ಕಲರ್ ಶೀಟ್ನಲ್ಲಿ ಗುಲಾಬಿ ಹೂವನ್ನು ಮಾಡುವ ರೀತಿಯನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಶಾಲೆಗಳಲ್ಲಿ ಮಕ್ಕಳು, ಅದರಲ್ಲೂ LKG UKG ಮಕ್ಕಳಿಗೆ ಈ ಗುಲಾಬಿ ಹೂವನ್ನು ಸೆಲೆಬ್ರೇಷನ್ ಡೇ ಮಾಡುವಾಗ ಕೊಟ್ಟರೆ ತುಂಬ ಸಂತೋಷ ಪಡುತ್ತಾರೆ. ನೋಟಿಸ್ ಬೋರ್ಡ್ ಡೆಕೋರೇಷನ್ ಆಗಿಯೂ ಈ ಚಂದದ ಗುಲಾಬಿ ಹೂವನ್ನು ಬಳಸಬಹುದು. ಮಾಡುವ ರೀತಿಯನ್ನು ನೋಡೋಣ, ನೀವು ಪ್ರಯತ್ನಿಸಿ. A4 ಕಲರ್ ಶೀಟ್ನಲ್ಲಿ ಗುಲಾಬಿ ಹೂವು ಮಾಡೋದು ಹೇಗೆ ಅಂಥೇಳಿ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು ಕಲರ್ ಶೀಟು, ಫೆವಿಕಾಲು, ಕತ್ತರಿ. ಮೊದಲು ಪೇಪರನ್ನು ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಪೆಟಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ಈ ಥರ ಹೀಗೆ ಎಲ್ಲ ಶೀಟನ್ನು ಕಟ್ ಮಾಡ್ಕೊಳ್ಬೇಕು. ಪೆಟಲ್ಸ್ ಎಲ್ಲ ಕಟ್ ಮಾಡ್ಕೊಂಡಾದಮೇಲೆ ಈಗ ನೆಕ್ಸ್ಟು ಇದು ಒಂದನ್ನು ಕಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಈ ಥರ ನೆಕ್ಸ್ಟು ಎರಡು ಇದರಲ್ಲಿ ಮೂರು ಪೆಟಲ್ಸನ್ನು ತೆಗೆಯೋಣ. ಕಟ್ ಮಾಡಿಕೊಂಡು ನಂತರ ಇಲ್ಲಿಗೆ ಇಲ್ಲಿಗೆ ಗಮ್ ಹಾಕಿ ಈ ಥರ ಎಲ್ಲ ಪೆಟಲ್ಸನ್ನು ಅದೇ ಥರ ಜೋಡಿಸ್ಕೊಳ್ತಾ ಬರಬೇಕು. ಗಮ್ ಹಾಕಿ ಕತ್ತರಿಸಿದ ಭಾಗ ಗಮ್ ಹಾಕ್ಕೊಂಡು ಹೀಗೆ ಮಾಡೋಣ. ನೋಡಿ, ಗಮ್ ಹಾಕಿದ್ದೀನಿ. ಈ ಥರ ಅಂಟಿಸ್ತಾ ಬರಬೇಕು. ಈಗ ಒಂದೊಂದೇ ಪೆಟಲ್ಸನ್ನು ಜೋಡಿಸ್ತಾ ಬರೋಣ. ನೋಡಿ, ನೋಡಿ ಸ್ನೇಹಿತರೆ, ಡ್ರೈ ಆದಮೇಲೆ ಈ ಥರ ಶೇಪ್ ಕೊಟ್ಕೊಳ್ಬೇಕು. ಆವಾಗ ಸೇಮ್ ಗುಲಾಬಿ ಹೂ ಥರನೇ ಕಾಣಿಸುತ್ತೆ. ಎಷ್ಟು ಚೆನ್ನಾಗಾಯ್ತಲ್ವ ನೋಡಿ. ಮಕ್ಕಳ ಕ್ರಾಫ್ಟ್ ವರ್ಕಿಗೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲಿ ಬೇಕಾದಲ್ಲಿ ಮನೆಯಲ್ಲೂ ಡೆಕೋರೇಷನ್ ಮಾಡ್ಕೊಳ್ಬೋದು. ಹಬ್ಬಗಳಲ್ಲಿ ತುಂಬ ಯೂಸ್ಫುಲ್ ಆಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.